ಮೂಕ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಇಗ್ದಾ ಮೈದಾನದಲ್ಲಿ ಹಾಗೂ ರಸ್ತೆಯ ಇಕ್ಕೆಲಗಳಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಕುಳಿತು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ನಗರದ ವಿವಿಧ ಭಾಗಗಳಿಂದ ಸಹಸ್ರಾರು ಮುಸ್ಲಿಂ ಬಾಂಧವರು ತಂಡೋಪತಂಡವಾಗಿ ಆಗಮಿಸಿ ಮಕ್ಕಳೊಂದಿಗೆ ಪೋಷಕರು ಪ್ರಾರ್ಥನೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಾಜಿ ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಮಾಜಿ ಶಾಸಕರಾದ ಎಸ್ ಶಫಿ ಅಹಮದ್, ಡಾಕ್ಟರ್ ರಫೀಕ್ ಅಹಮದ್, ಮುಖಂಡರಾದ ಇಕ್ಬಾಲ್ ಅಹಮದ್, ಮುರಳೀಧರ್ ಹಾಲಪ್ಪ, ಅಸ್ಲಾಂ ಪಾಷಾ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಶುಭಾಶಯ ಕೋರಿದರು. ಇದೇ ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಮುಖಂಡರುಗಳಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು. ರಂಜಾನ್ ಪ್ರಯುಕ್ತ ಒಂದು ತಿಂಗಳ ಕಾಲ ಕಠಿಣ ಉಪವಾಸ ಕೈಗೊಂಡಿದ್ದು ಪವಿತ್ರವಾದ ರಂಜಾನ್ ಹಬ್ಬವನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ ಎಂದು ಕೆಪಿಸಿಸಿ ಮುಖಂಡರಾಗಿರುವ ಇಕ್ಬಾಲ್ ಅಹಮದ್ ತಿಳಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಮಸ್ತ ನಾಗರಿಕ ಬಂಧುಗಳಿಗೆ ಉಗಾದಿ ಮತ್ತು ಪವಿತ್ರ ರಂಜಾನ್ನ ಶುಭಾಶಯಗಳನ್ನು ಕೋರುತ್ತೇನೆ. ನಿನ್ನೆ ತಾನೇ ನಾವು ಯುಗಾದಿಯನ್ನು ಆಚರಿಸಿದ್ದೇವೆ, ಈ ದಿನ ನಾವು ರಂಜಾನ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಅನೇಕತೆಯಲ್ಲಿ ಏಕತೆ ಎಂಬಂತೆ ಈ ನಾಡಿನಲ್ಲಿ ನಾವು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಎಲ್ಲ ಜಾತಿ ಜನಾಂಗದವರು ಕೂಡ ಒಂದಾಗಿ ಎಲ್ಲ ಹಬ್ಬಗಳನ್ನು ಕೂಡ ಆಚರಿಸ್ತೇವೆ. ಇದೇ ಭಾರತ ದೇಶದ ವೈಶಿಷ್ಟ್ಯತೆ ಅಂತ ನಾನು ಕೂಡ ಭಾವಿಸ್ತೇನೆ. ಈ ದಿನ ಈದ್ಗಾದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿ ನಾಡಿನಲ್ಲಿ ಮಳೆಯಾಗಲಿ ಬೆಳೆಯಾಗಲಿ ಎಲ್ಲರೂ ಕೂಡ ಸಹೋದರತ್ವದಿಂದ, ಸಹಬಾಳ್ವೆಯಿಂದ, ಕೋಮು ಸಾಮರಸ್ಯವನ್ನು ಕಾಪಾಡಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಾಗಿ ಬಾಳೋಣ ಅಂತ ಈಗಾಗಲೇ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. 30 ಉಪವಾಸಗಳನ್ನು ನಾವು ಇದ್ದು ಈ ದಿನ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಉಪವಾಸಗಳು ಯಾವತ್ತೂ ಕೂಡ ತಾಳ್ಮೆ, ಸಹನೆ, ಸಂಯಮವನ್ನು ಕಲಿಸಿಕೊಡ್ತದೆ. ಹಸಿವಿನ ಬೇಗೆಯನ್ನು ಅರ್ಥ ಮಾಡಿಸಿಕೊಡುತ್ತದೆ. ಬಡವರಿಗೂ ಕೂಡ ಅನ್ನ ಸಿಗಬೇಕು, ಎಲ್ಲರೂ ಕೂಡ ಸಮವಾಗಿ ಬಾಳಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಕಾತನ್ನು ಕೂಡ ನಿರ್ಗತಿಕರಿಗೆ ಕೊಟ್ಟು ಅವ್ರಿಗೂ ಕೂಡ ಜೀವನ ಮಾಡುವಂಥ ಒಂದು ಅವಕಾಶವನ್ನು ಒದಗಿಸಿಕೊಡುವಂಥ ಸಂದೇಶವನ್ನು ರವಾನಿಸುವ ಪವಿತ್ರ ರಂಜಾನ್ ಹಬ್ಬದ ಈದ್ ಉಲ್ ಫಿತ್ರ ಹಬ್ಬವನ್ನು ಈ ದಿನ ನಾವೆಲ್ಲರೂ ಕೂಡ ಸೇರಿ ಆಚರಿಸ್ತೇವೆ. ಇಲ್ಲಿನ ವಿಶಿಷ್ಟತೆ ಏನಂದರೆ ನಾವೆಲ್ಲರೂ ಕೂಡ ಹಿಂದೂ ಬಾಂಧವರು, ಮುಸಲ್ಮಾನ್ ಬಾಂಧವರೆಲ್ಲ ಸೇರಿ ನಾವು ಆ ದೇವನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಆ ದೇವರು ಈ ದೇಶದಲ್ಲಿ ಶಾಂತಿಯನ್ನು ನೆಲೆಸಲಿ, ಎಲ್ಲರಿಗೂ ಕೂಡ ಒಂದಾಗಿ ಬಾಳುವಂಥ ಅವಕಾಶ ಒದಗಿಸಿಕೊಡಲಿ. ಮಳೆ ಬೆಳೆ ಆಗಲಿ, ಅಭಿವೃದ್ಧಿ ಆಗಲಿ, ಎಲ್ಲರ ಜೀವನ ಹಸನ್ಮುಖನವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿತ್ತು. ಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಬಂದೋಬಸ್ತ್ ನೇತೃತ್ವ ವಹಿಸಿಕೊಂಡಿದ್ರು. ಕ್ಯಾಮರಾಮ್ಯಾನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾ ನಗರದಾದ್ಯಂತ ರಂಜಾನ್ ಹಿನ್ನೆಲೆಯಲ್ಲಿ ಒಂದು ತಿಂಗಳ ಕಾಲ ಉಪವಾಸ ವ್ರತ ಮಾಡಿದ್ದ ಮುಸ್ಲಿಂ ಬಾಂಧವರು ಗುರುವಾರ ಬೆಳಗ್ಗೆ ಹೊಸ ಬಟ್ಟೆ ಧರಿಸಿ ನಗರದ ವಿವಿಧ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ನಗರದ ಮಸೀದಿ ಇಗ್ದಾ, ಮಲಿಕ್ ರೆಹಾನ್ ದರ್ಗಾ ಇಗ್ದಾ, ಬೇಗಂ ಮಸೀದಿ ಇಗ್ದಾ ಮತ್ತು ಬುಕ್ಕಾಪಟ್ಟಣ ರಸ್ತೆಯ ಜಾಮಿಯಾ ಮಸೀದಿ ಇಗ್ದಾ ಮೈದಾನಗಳಲ್ಲಿ ನಡೆದ ಪವಿತ್ರ ರಂಜಾನ್ ಹಬ್ಬದ ಪ್ರಾರ್ಥನೆಯಲ್ಲಿ ತಮ್ಮ ಮಕ್ಕಳೊಂದಿಗೆ ಇಗ್ದಾ ಮೈದಾನಕ್ಕೆ ಆಗಮಿಸಿದ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ಇದೇ ವೇಳೆ ಹಿಂದೂ ಮುಸ್ಲಿಮರು ರಂಜಾನ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿದ್ರು. ಇಗ್ದಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರು ಪಾಲ್ಗೊಂಡು ಮುಸಲ್ಮಾನ್ ಬಂಧುಗಳಿಗೆ ಶುಭಾಶಯ ಕೋರಿದರು. ಕೊರಟಗೆರೆ ತಾಲೂಕಿನ ದೊಡ್ಡ ಪಾಲನಹಳ್ಳಿಯ ಶ್ರೀ ಕುಮಾರರಾಮ ಹಾಗೂ ಶ್ರೀ ಹುಲಿರಾಮ ದೇವರುಗಳ ಜಾತ್ರಾ ಮಹೋತ್ಸವ ಏಪ್ರಿಲ್ 28ರಿಂದ ಮೇ 5ರವರೆಗೂ ವಿಜೃಂಭಣೆಯಿಂದ ನಡೆಯಲಿದೆ ಅಂತ ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯರು ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಶ್ರೀ ಕ್ಷೇತ್ರ ದೊಡ್ಡ ಪಾಲನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕುಮಾರರಾಮ ಹಾಗೂ ಶ್ರೀ ಹುಲಿರಾಮ ದೇವರುಗಳ ಜಾತ್ರಾ ಮಹೋತ್ಸವ ಇದೇ ತಿಂಗಳ 28ರಿಂದ ಮೇ 5ರವರೆಗೂ ನಡೆಯಲಿದ್ದು, ಜಾತ್ರಾ ಮಹೋತ್ಸವದ ಪ್ರಯುಕ್ತ ವಿಶೇಷ ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ. ಮುಗ್ಗಿನ ಪಲ್ಲಕ್ಕಿ ಉತ್ಸವ, ಆರ್ಕೆಸ್ಟ್ರಾ, ಚೆಂಡು ಭಂಡಾರ ಹಾಗೂ ಇತರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು,
ಭಕ್ತರು, ಗ್ರಾಮಸ್ಥರು ಹಾಗೂ ಸಮಸ್ತ ಬಂಧು ಬಾಂಧವರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಗ್ರಾಮಸ್ಥರು ಹಾಗೂ ದೇವಾಲಯ ಸಮಿತಿ ಮನವಿ ಮಾಡಿದ್ದಾರೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳು ಕೊಬ್ಬರಿ ಶೆಡ್ಗೆ ಬೆಂಕಿ ಹಚ್ಚಿದ್ದವು. ಅಗ್ನಿ ಅವಘಡದಲ್ಲಿ ಟ್ರ್ಯಾಕ್ಟರ್ ಹಾಗೂ ದ್ವಿಚಕ್ರ ವಾಹನ ಸುಟ್ಟು ಹೋಗಿರುವ ಘಟನೆ ಗುಬ್ಬಿ ತಾಲೂಕಿನ ನಿಟೂರು ಹೋಬಳಿ ಎನ್ರಾಂಪುರದಲ್ಲಿ ತಡರಾತ್ರಿ ನಡೆದಿದೆ. ರೈತ ಮಹಿಳೆ ಶಿವಗಂಗಮ್ಮನವರು ಕುಟುಂಬ ಸಮೇತ ತೋಟದಲ್ಲಿ ವಾಸವಿದ್ದು ನಿನ್ನೆ ತಡರಾತ್ರಿ ಯಾರೋ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ ಎನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನು ಆನಂದಿಸಿದ್ದಾರೆ. ಅಗ್ನಿ ದುರಂತದಲ್ಲಿ ಶೆಡ್ಡು ಸಂಪೂರ್ಣವಾಗಿ ಸುಟ್ಟು ಹೋಗಿರುವುದರಿಂದ ಶೆಡ್ಡಿನಲ್ಲಿದ್ದ ಸುಮಾರು 30,000 ಕೊಬ್ಬರಿ, ಟ್ರ್ಯಾಕ್ಟರ್, ಬೈಕು ಹಾಗೂ ಕೃಷಿ ಪರಿಕರಗಳು ಸುಟ್ಟು ಹೋಗಿ ಅಪಾರ ನಷ್ಟ ಉಂಟಾಗಿದೆ. ಸರ್ಕಾರ ಸಾಧ್ಯವಿರುವಷ್ಟು ಪರಿಹಾರ ಒದಗಿಸಿದಲ್ಲಿ ಮತ್ತೆ ಬದುಕು ಕಟ್ಟಿಕೊಳ್ಳಬಹುದು, ಇಲ್ಲವಾದಲ್ಲಿ ಏನು ಮಾಡುವುದು ತೋಚುತ್ತಿಲ್ಲ ಅಂತ ರೈತ ಮಹಿಳೆ ಶಿವಗಂಗಮ್ಮ ಅಳಲು ತೋಡಿಕೊಂಡಿದ್ದಾರೆ. ಮುಸ್ಲಿಂ ಸಮಾಜದಲ್ಲಿ ಬಡವರು ಇರುವ ಕಾರಣಕ್ಕಾಗಿ ಸಮಾಜ ಸೇವಕ ಜಾವೀದ್ ಖಾನ್ ಅವರು 100 ರಂಜಾನ್ ಕಿಟ್ಗಳನ್ನು ವಿತರಿಸುತ್ತಿರುವುದು ಶ್ಲಾಘನೀಯ ಅಂತ ಮಾನ್ವೇಲಿ ಪುರಸಭೆ ಮಾಜಿ ಅಧ್ಯಕ್ಷ ಇಸ್ಮಾಯಿಲ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಮಾಜ ಸೇವಕ ಜಾವೀದ್ ಖಾನ್ ಅವರು ಮುಸ್ಲಿಂ ಸಮಾಜದ ಬಡವರಿಗೆ ಕಿಟ್ ವಿತರಣೆ ಮಾಡಿದ್ರು. ಪ್ರಸ್ತುತ ದಿನಮಾನದಲ್ಲಿ ಉಳ್ಳವರು ಹಾಗೂ ಶ್ರೀಮಂತರು ಇದ್ದರೂ ಸಹ ಬಡವರಿಗೆ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ. ಆದರೆ ಸಮಾಜ ಸೇವಕ ಜಾವೀದ್ ಖಾನ್ ಅವರು ತಮ್ಮ ಸ್ವಂತ ಹಣದಲ್ಲಿಯೇ ರೋಜಾ ಇದ್ದವರಿಗೆ ಇಫ್ತಿಯಾರ್ ಕೂಟ ಹಮ್ಮಿಕೊಂಡಿದ್ದು ಸಣ್ಣ ವಯಸ್ಸಿನಲ್ಲಿ ಕೆಲಸ ಮಾಡುತ್ತಿರುವುದು ಉತ್ತಮವಾದ ಬೆಳವಣಿಗೆ ಎಂದರು. ಗುಂಡ್ಲುಪೇಟೆ ಮಡಹಳ್ಳಿ ರಸ್ತೆ ಮಾನಸ ಶಾಲೆ ಸಮೀಪ ಇಲ್ಲಿನ ಕ್ರೈಸ್ತ ಸಮುದಾಯ ರಾಜಕಾಲುವೆಯನ್ನೇ ಒತ್ತುವರಿ ಮಾಡಿಕೊಂಡು ಸ್ಮಶಾನ ನಿರ್ಮಾಣ ಮಾಡಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಮೂಕಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ರಾಜಕಾಲುವೆಯಲ್ಲಿ ಇಂದಿನ ಕ್ರೈಸ್ತ ಸಮುದಾಯದ ಮುಖಂಡರು ಈಗಾಗಲೇ 3-4 ಅಕ್ರಮ ಗೋರಿ ನಿರ್ಮಾಣ ಮಾಡಿದ್ದಾರೆ. ಸಾರ್ವಜನಿಕ ವಾಸಸ್ಥಳದಲ್ಲಿ ಸ್ಮಶಾನ ನಿರ್ಮಾಣ ಮಾಡಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯತಿ 2020ರಲ್ಲಿ ನಮಗೆ ಈ ಸ್ಥಳ ಮಂಜೂರು ಮಾಡಿದೆ ಅಂತ ಬೆದರಿಕೆ ಹಾಕಿ ಕ್ರೈಸ್ತ ಸಮುದಾಯದ ಮುಖಂಡರು ತಿಳಿಸಿದ್ದು, ಘಟನಾ ಸ್ಥಳಕ್ಕೆ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತ ನಂದೀಶ್ ಭೇಟಿ ನೀಡಿ ಸಮಸ್ಯೆ ಆಲಿಸಿ ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತ ಮಾನ್ವಿ ಪಟ್ಟಣದಲ್ಲಿ ಸಚಿವ ಎನ್ಎಸ್ ಬೋಸರಾಜು, ಶಾಸಕ ಹಂಪಯ್ಯ ನಾಯಕ ಹಾಗೂ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಜಾತಿ ಭೇದ ಮರೆತು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಮಾನ್ವಿ ತಾಲೂಕು ಎಂದರೆ ಸೌಹಾರ್ದತೆಯ ತಾಲೂಕು ಎಂದು ಪ್ರತೀತಿ ಇದೆ. ಮಾನ್ವಿ ಪಟ್ಟಣದ ಕರಡಿಗುಡ್ಡ ರಸ್ತೆಯಲ್ಲಿರುವ ಇದ್ದ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಮಾಡಿದ್ರು. ನಂತರ ಹಿಂದೂ, ಕ್ರೈಸ್ತ ಹಾಗೂ ಮುಸ್ಲಿಂ ಹಬ್ಬಗಳು ಬಂದರೆ ಮಾನ್ವಿಯಲ್ಲಿ ಸೌಹಾರ್ದತೆಯ ಮೂಲಕ ಶುಭಾಶಯ ವಿನಿಮಯ ಮಾಡುವುದರ ಜೊತೆಗೆ ನಾವೆಲ್ಲರೂ ಒಂದಾಗಿ ಬಾಳೋಣವೆಂದು ಇಲ್ಲಿ ಮನೆ ಮಾತಾಗಿದೆ. ಈ ಸಂದರ್ಭದಲ್ಲಿ ರಾಜಕಾರಣಿಗಳು ಪ್ರಾರ್ಥನಾ ಸಮಯಕ್ಕೆ ಹಾಜರಾಗಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ತಿಳಿಸಿದ್ದಾರೆ. ಬಡವರಿಗೆ ಸಮಾಜ ಸೇವೆ ಮಾಡುವ ಭಾವನೆ ಮನದಲ್ಲಿ ಇದ್ದಾಗ ಮಾತ್ರ ಹುಟ್ಟುತ್ತದೆ. ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆಯವರು ಬೀದಿ ಬೀದಿ ವ್ಯಾಪಾರಸ್ಥರಿಗೆ ನೆರಳಿನ ಛತ್ರಿ ಹಾಗೂ ಸಾಧು ಸಂತರಿಗೆ ಬಟ್ಟೆ ವಿತರಿಸಿರುವುದು ಶ್ಲಾಘನೀಯ ಅಂತ ಮಾನ್ವಿ ಲೋಯಾಲ ಸಂಸ್ಥೆಯ ಮುಖ್ಯಸ್ಥ ಫಾದರ್ ವಿಲನ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಸ್ ನಿಲ್ದಾಣ ಬಳಿ ಅಂಬೇಡ್ಕರ್ ಜಯಂತಿ, ಬಾಬಾ ಜಗಜ್ಜೀವನ್ ರಾಮ್ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಬೀದಿ ಬದಿ ಚಮ್ಮಾರರಿಗೆ ಹಾಗೂ ಸಾಧು ಸಂತರಿಗೆ ಬಟ್ಟೆ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಹನುಮಂತ ಕೋಟೆಯವರು ಬಡತನದಲ್ಲಿ ಹುಟ್ಟಿ ಬೆಳೆದರೂ ಸಹ ಬಡವರಿಗೆ ಸಹಾಯ ಮಾಡುವ ಉದ್ದೇಶ ಇಟ್ಟುಕೊಂಡು ನಾನಾ ಕಾರ್ಯಗಳನ್ನ ಮಾಡುತ್ತಿರುವುದು ಮೆಚ್ಚುವಂತದ್ದು. ಆ ದೇವರು ಹನುಮಂತ ಕೋಟೆಯವರಿಗೆ ಹೆಚ್ಚಿನ ಆಶೀರ್ವಾದ ನೀಡಲಿ ಎಂದರು. ಮೊದಲು ಮಾನವರು ಅಂತ ಅರಿತುಕೊಂಡು ನಾವು ಮಾನವ ಕುಲದಲ್ಲಿ ನಾವೆಲ್ಲರೂ ಏಕ್ಯರು, ನಾವೆಲ್ಲರೂ ಸಮಾನರು, ನಾವೆಲ್ಲ ಪ್ರೀತಿ ವಾತ್ಸಲ್ಯದಿಂದ ಬದುಕಬೇಕಂತ ಇವತ್ತು ಸಾಧು ಸಂತರನ್ನ ಕರೆಸಿ ಅವರಿಗೆ ವಿಶೇಷವಾಗಿ ಅವ್ರಿಗೆ ಬಟ್ಟೆ ಕೊಡಬೇಕು ಅನ್ಕೊಂಡಿದ್ದೆ. ಅವ್ರಿಗೆ ಬಟ್ಟೆ ವಿತರಣೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಏನು ಇವತ್ತು ಮೌಲಾನ ಅಂತಕ್ಕಂಥದ್ದು ಅವರು ಅನೇಕ ಸಮುದಾಯದಲ್ಲಿ ತಮ್ಮದೇ ಆದಂಥ ಒಂದು ಉಪದೇಶಗಳು ಹೇಳ್ತಾ ಸಮಾಜದಲ್ಲಿ ಅನ್ಯಾಯ ಮಾಡದೆ ಸಮಾನತೆಗಾಗಿ ನ್ಯಾಯವನ್ನು ಕಲ್ಪಿಸಿಕೊಡ್ತಕ್ಕಂಥ ಮೌಲಾನವರಿಗೆ ಬಟ್ಟೆ ಕೊಡ್ಬೇಕಂತಂದು ಅವರಿಗೂ ಸಹ ಬಟ್ಟೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯನವರ ಪರ ದೇವನಹಳ್ಳಿಯಲ್ಲಿ ಆಹಾರ ಮತ್ತು ನಾಗರಿಕ ಸಚಿವ ಕೆಎಚ್ ಮುನಿಯಪ್ಪ ಮತಯಾಚನೆ ಮಾಡಿದ್ದು ಅತಿ ಹೆಚ್ಚು ಮತಗಳ ಅಂತರದಲ್ಲಿ ರಕ್ಷಾ ರಾಮಯ್ಯ ಅವರನ್ನ ಗೆಲ್ಲಿಸಲು ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಕುಂದಾಣ ಹೋಬಳಿಯ ಗ್ರಾಮ ಪಂಚಾಯಿತಿ ಹಾಗೂ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ರಕ್ಷಾ ರಾಮಯ್ಯರವರ ಪರ ಮತಯಾಚನೆ ಮಾಡಿದ ಸಚಿವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದರ ಮೂಲಕ ಕೇಂದ್ರದಲ್ಲಿ ರಕ್ಷಾ ರಾಮಯ್ಯ ಬರಬೇಕು, ಹೆಚ್ಚು ಮತಗಳಿಂದ ಜನರು
ಎಲ್ಲರೂ ಅವರನ್ನ ಬೆಂಬಲಿಸಬೇಕು ಎಂದು ಮನವಿ ಮಾಡಿದ್ರು. ಚುನಾವಣೆ ಇದ್ದಕ್ಕಿಂದಾಗ ಬಂದೇ ಬಿಟ್ಟು ನಿಮ್ಮಿಂದ ಆಶಾ ಭಾವನೆಯಿಂದ ಬಹಳ ಕೆಲಸಗಳು ಮಾಡಿದೆ. ಕೆರೆಗಳು ಉಳಿಸ್ಬೇಕು, ರಸ್ತೆ ಮಾಡಬೇಕು, ಶಾಲೆಗಳ ನವೀಕರಣ ಮಾಡಬೇಕು, ಕುಡಿಯುವ ನೀರು ಕೊಡಬೇಕು, ಇವೆಲ್ಲ ಕೆಲಸಗಳು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಣನೂ ಒದಗಿಸಿದ್ದೀನಿ. ಈಗ ಭಯಪ್ಪ ನಮ್ಮ ಕೈಗೆ ಬಂದಿರೋದ್ರಿಂದ ಇಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೂ ಹಣ ಕೊಡ್ಬೋದು, ನಗರಸಭೆ ಪುರಸಭೆಗಳಿಗೆ ಕೂಡ ಹಣ ಕೊಡ್ಬೋದು, ಒಳ್ಳೊಳ್ಳೆ ಕಾರ್ಯಗಳಿಗೆ ಸದುಪಯೋಗ ಮಾಡ್ಬೋದು. ನಮ್ಮವರೇ ಇದ್ದಾರೆ, ಅದರಿಂದ ನಮ್ಗೆ ಅದೊಂದು ದೊಡ್ಡ ಶಕ್ತಿ ಕೂಡ ಈ ದೇವನಹಳ್ಳಿಗೆ ಬಂತು. ಬೇರೆ ಬೇರೆ ಯಾರಾದರೂ ಆಗೋಕೆ ಪ್ರಯತ್ನ ಮಾಡಿಬಿಟ್ಟಿದ್ದೀನಿ. ಈ ಸಮಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾಧ್ಯಕ್ಷರಾದ ಚನ್ನಹಳ್ಳಿ ಬಿ ರಾಜಣ್ಣ ಅವರು, ಮಾಜಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಭುವನಹಳ್ಳಿ ಮುನಿರಾಜು, ಬೈಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ಚಿನ್ನಪ್ಪ, ಕೆಸಿ ಮಂಜುನಾಥ್, ಕುಂದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೇತ್ರ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಅಣಿಘಟ್ಟ ಗ್ರಾಮದ ಸರ್ವೆ ನಂಬರ್ 44ರಲ್ಲಿ 1 ಎಕರೆ 8 ಗುಂಟೆ ಮೂಲ ಜಮೀನು ಖಾಸಗಿ ಸಂಸ್ಥೆಗಳು ಕಬಳಿಸಿದ್ದು, ಸಾಕಷ್ಟು ಹೋರಾಟಗಳು ಮತ್ತು ಕಾನೂನು ಸಮರಗಳು ನಡೆದ ನಂತರ ಈಗ ಜಮೀನನ್ನ ಮೂಲ ವಾರಸುದಾರರಿಗೆ ಬಿಟ್ಟುಕೊಡುವಂತಾಗಿದೆ. ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಮಂಜುನಾಥ್ ಮಾತನಾಡಿ, ಪಿಟಿಸಿಎಲ್ ಕಾಯ್ದೆ ವಿರುದ್ಧವಾಗಿ ಖಾಸಗಿ ಸಂಸ್ಥೆ ಜಮೀನು ಕಬಳಿಸಿದ್ದವು, ಇದರ ವಿರುದ್ಧವಾಗಿ ಉಪವಿಭಾಗಾಧಿಕಾರಿಗಳ ಬಳಿ ಕೇಸು ದಾಖಲಿಸಿದ್ದವು. ಅದರಂತೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ 208 ದಿನಗಳ ಹೋರಾಟದ ಫಲವಾಗಿ ಆದೇಶವಾಗಿದ್ದರಿಂದ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಆಗಮಿಸಿ 1 ಎಕರೆ 8 ಗುಂಟೆ ಮೂಲದಾರರಿಗೆ ಸ್ವಾಧೀನ ಪಡಿಸಿದ್ದಾರೆ. ಬೇಕಾಬಿಟ್ಟಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕೆಲ ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ. ಏನು ನರಸಿಂಹಯ್ಯ ಮತ್ತು ಮೇಲಪ್ಪನ ಅವರಿಗೆ ಗ್ರ್ಯಾಂಟು ಆಗಿತ್ತು ಈ ಜಮೀನಿನ ವಿಚಾರವಾಗಿ ಈ ಪ್ರಕರಣವನ್ನು 2009-2010 ಹೆಬ್ಬಾಳ ವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅದು ಏನು ಸುಮಾರು 15 ವರ್ಷಗಳ ಕಾಲ ಪ್ರಕರಣವನ್ನು ನಡೆದು ಅದು ಇತ್ಯರ್ಥ. ಇನ್ನು ಈ ಸಮಯದಲ್ಲಿ ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿ ಉಪಾಧ್ಯಕ್ಷ ವೆಂಕಟೇಶ್, ಸಂಘಟನೆಗಳ ಮುಖಂಡರಾದ ವೆಂಕಟರಾಜು ಹಾಗೂ ಇತರರು ಹಾಜರಿದ್ದರು. ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ಅಂಗವಾಗಿ ಶ್ರದ್ಧಾಭಕ್ತಿಯಿಂದ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವ ಇಗ್ದಾ ಮೈದಾನ, ಕೋಲಾರ ರಸ್ತೆಯ ಇಗ್ದಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಮುಸ್ಲಿಂ ಬಾಂಧವರು ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕವಾಗಿ ನಮಾಜ್ ಮಾಡಿ 1 ತಿಂಗಳ ಕಾಲ ಕೈಗೊಂಡಿದ್ದ ಉಪವಾಸ ವ್ರತಾಚರಣೆಯನ್ನ ಅಂತ್ಯಗೊಳಿಸಿ ಸಾಮೂಹಿಕ ಪ್ರಾರ್ಥನೆಯನ್ನ ಹೊಸ ವಸ್ತ್ರಗಳನ್ನ ಧರಿಸಿ ಅರಬ್ ರಾಷ್ಟ್ರಗಳ ಮಾದರಿಯಲ್ಲಿ ರುಮಾಲು ಸುತ್ತಿದ ಚಿನ್ನರು ಯುವಕರು ಎಲ್ಲರ ಗಮನ ಸೆಳೆದರು. ದೇಶ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗಬೇಕು, ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ನೆಲೆ ನಿಲ್ಲಬೇಕು, ರಂಜಾನ್ ಆಚರಣೆಯಿಂದ ಸಮಾಜದಲ್ಲಿ ಸೌಹಾರ್ದ ಸಹನೆ ಪರಸ್ಪರ ಪ್ರೀತಿ ವಿಶ್ವಾಸ ವೃದ್ಧಿಯಾಗಬೇಕು, ಉಳ್ಳವರು ಬಡವರಿಗೆ ದಾನ ಧರ್ಮ ಮಾಡಬೇಕು ಎಂದು ಜಾಮಿಯಾ ಮಸೀದಿ ಧರ್ಮಗುರುಗಳಾದ ಮೌಲಾನಾ ರಫೀಕ್ ರಜ್ವಿ ಸಲಹೆ ನೀಡಿದ್ರು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ, ಉಪಾಧ್ಯಕ್ಷರಾದ ಸಮೀವುಲ್ಲಾ, ಕಾರ್ಯದರ್ಶಿ ಇನಾಯತ್ ಉಲ್ಲಾ ಶರೀಫ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.